ಈ ತರ ನಮ್ದಾಯ್ತಲ್ಲ ಆತರ ಸೆಟ್ಅಪ್ ಪಾಂಡ್ಗೆ ಮೇಲ್ಗಡೆ ಆತರ ಕೊಡ್ಬಹುದು. ಎಷ್ಟ್ ಇರುತ್ತೆ? ದುಡ್ಡು ಜಾಸ್ತಿ ಖರ್ಚಾಗುತ್ತೆ, ಮೆಟೀರಿಯಲ್ ಜಾಸ್ತಿ ಖರ್ಚಾಗುತ್ತೆ. ಅಡಿಷನಲಿ ಒಂದ್ 2-3 ಲಕ್ಷ ಆಗ್ಬೋದು, ಯಾಕಂದ್ರೆ ಪಾಲಿ ಹೌಸ್ ಒಂದ್ ಎಕರೆ ಪಾಲಿ ಹೌಸ್ಗೆ ನಿಮ್ಗೆ 25-26 ಲಕ್ಷ ಲಾಂಗ್ ಟರ್ಮ್ ಇರುತ್ತೆ. ಲಾಂಗ್ ಟರ್ಮ್ ಮತ್ತೆ ಅದು ಒಳ್ಳೆ ಹ್ಯುಮಿಡಿಟಿ ಇರುತ್ತೆ, ಹ್ಯುಮಿಡಿಟಿ ಫಿಶ್ ತುಂಬಾ ಚೆನ್ನಾಗಿ ಬರುತ್ತೆ, ಹ್ಯುಮಿಡಿಟಿ ಚೆನ್ನಾಗಿ ಬರುತ್ತೆ, ಬೆನಿಫಿಷಿಯರ್ ಹೌದು ಸದ್ಯ. ಬಟ್ ಇದು ಬರ್ಡ್ ನೆಟ್ ಮತ್ತೆ ಇದು ಸನ್ಲೈಟ್, ನ್ಯಾಚುರಲ್ ಸನ್ಲೈಟ್ ಒಳಗಡೆ ಬಿದ್ದಾಗ ಫಿಶಸ್ ಗೆ ತುಂಬಾ ಯೂಸ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಮಾಡ್ರೇಟ್ ಟೆಂಪರೇಚರ್ ಆಗುತ್ತೆ. ಜೊತೆಗೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಇದನ್ನ ಮಾತಾಡ್ತಿದ್ದೀನಿ ಅಂದ್ರೆ, ಈಗ ನಾವು ಆಗ್ತಾ ಇರೋದು ಈ 0.7 ಲೀಟರ್ ತಗೊಂಡಿದ್ದೆ. ಬೇರೆಯವರು ಏರೋಬಿಕ್ ಬ್ಯಾಕ್ಟೀರಿಯಾಸ್ ಕಲ್ಚರ್ ಮಾಡಿ ಫ್ಲಾಪ್ ಆಗಿರ್ತಾರೆ. ಏರೋಬಿಕ್ ಬ್ಯಾಕ್ಟೀರಿಯಾಸ್ ಅಂದ್ರೆ ಆ ಬ್ಯಾಕ್ಟೀರಿಯಾಸ್ಗೆ ಆಕ್ಸಿಜನ್ ಬೇಕೇ ಬೇಕು, ಇಲ್ಲ ಅಂದ್ರೆ ಸತ್ತೋಗ್ಬಿಡ್ತದೆ, ಸರ್ವೈವ್ ಆಗಲ್ಲ. ಅದು ನಾವು ಮಾಡಿರೋದು ಬಂದ್ಬಿಟ್ಟು ಅನಾರೋಬಿಕ್ ಬ್ಯಾಕ್ಟೀರಿಯಾ. ಅನಾರೋಬಿಕ್ ಬ್ಯಾಕ್ಟೀರಿಯಾ ಕಲ್ಚರ್ ಅಂದ್ರೆ ಇದಕ್ಕೆ ಏರಿಯೇಷನ್ ಬೇಕಾಗಲ್ಲ, ಇದಕ್ಕೆ ಸನ್ಲೈಟ್ ಮಾತ್ರ ಬೇಕು. ನಿಮ್ಗೆ ಈ ತರ ಬರ್ಡ್ ನೆಟ್ ಹಾಕ್ದಾಗ ಸನ್ಲೈಟ್ ಬಿದ್ದಾಗ ಆ ಬ್ಯಾಕ್ಟೀರಿಯಾಸ್ಗಳು ಆಕ್ಟಿವ್ ಆಗಿ ಚೆನ್ನಾಗಿರುತ್ತೆ. ಇದೇ ಬೆಸ್ಟ್.